ಚಪ್ಪಳಿ ಹಬ್ಬ ಶುರು ದೀಪಾವಳಿ ಎಂದ ತಕ್ಷಣ ಜನ ಪಟಾಕಿ ಖರೀದಿ ಮಾಡೋದು ಹೊಸ ಬಟ್ಟೆಗಳನ್ನು ಖರೀದಿ ಮಾಡೋದು ಹೂವು ಹಣ್ಣು ಬೂದುಗುಂಬಳ ಇವೆಲ್ಲ ಜೋರಾಗಿರುತ್ತೆ ನೋಡಿ ಇವತ್ತಿನ ದೃಶ್ಯವನ್ನು ನಿಮಗೆ ನಾವು ತೋರಿಸ್ತಾ ಇದ್ದೀವಿ ಕೆ ಆರ್ ಮಾರ್ಕೆಟ್ ನಲ್ಲಿ ಜನ ಗಿಜಿ 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 ಅಂತ ಇದ್ದಾರೆ ಹೆಜ್ಜೆ ಇಡೋದಕ್ಕೂ ಕೂಡ ಜಾಗ ಇಲ್ಲ ಕೆ ಆರ್ ಮಾರ್ಕೆಟ್ ನಲ್ಲಿ ಈ ರೀತಿಯಾದಂತ ಪರಿಸ್ಥಿತಿ ಅದರ ಬಗ್ಗೆ ವಿವರಣೆಯನ್ನ ಕೊಡೋದಕ್ಕೆ ನನ್ನ ಇಬ್ಬರು ಕೊಲೀಗ್ಸ್ ನನ್ನ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ ಕೆ ಆರ್ ಮಾರ್ಕೆಟ್ ನಿಂದ ಪ್ರಕಾಶ್ ಮತ್ತು ಮೈಸೂರಿನಿಂದ ಕೆ ಪಿ ನಾಗರಾಜ್ ಇಬ್ಬರಿಗೂ ಕೂಡ ನ್ಯೂಸ್ ಕೆಫೆಗೆ ಸ್ವಾಗತ ಮೊದಲಿಗೆ ನಾನು ಕೆ ಆರ್ ಮಾರ್ಕೆಟ್ ನ ಪರಿಸ್ಥಿತಿ ಏನು ಅಂತ ತಿಳ್ಕೊತೀನಿ ನನ್ನ ಕೊಲೀಗ್ ಪ್ರಕಾಶ್ ಇಂದ ಪ್ರಕಾಶ್ ಈಗ ಒಂದು ಜನ ಹಬ್ಬಗಳು ಬಂತು ಅಂದಾಗ ಖರೀದಿಗೆ ಬರ್ತಾರೆ ಎಕ್ಸ್ಪೆಕ್ಟೆಡ್ ಮಾರ್ಷಲ್ಸ್ ಪೊಲೀಸರನ್ನ ಬಿಟ್ಟು ಏನಾದರೂ ಸ್ವಲ್ಪ ಜನರಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಆ ಥರದ ಕೆಲಸಗಳು ಏನಾದರೂ ಆಗ್ತಾ ಇದೆಯಾ ಅಥವಾ ಜನರಂತೆ ಪೊಲೀಸರು ಕೂಡ ನಿರ್ಲಕ್ಷ್ಯ ಮಾಡಿಬಿಟ್ಟಿದ್ದಾರೆ ಕೊರೋನಾನ ಅಂತ ಅರವಿಂದ್ ಪ್ರಮುಖವಾಗಿ ಜನರು ಕೂಡ ಎಚ್ಚೆತ್ತುಕೊಳ್ಳಬೇಕಾಗಿತ್ತು ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಬೇಕಾಗಿತ್ತು ಆದರೆ ಅದು ಯಾವುದು ಕೂಡ ಆಗ್ತಾ ಇಲ್ಲ ನೇರವಾಗಿ ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೇನೆ ದೀಪಾವಳಿ ಹಬ್ಬದ ಸಂಭ್ರಮವೇ ಆಪತ್ತು ತರಬಹುದು ಅಂತಹ ಒಂದು ವಿಜುವಲ್ಸ್ ಗಳನ್ನು ಕ್ಯಾರ್ ಮಾರ್ಕೆಟ್ ಅಲ್ಲಿ ನೀವು ಕಾಣ್ತಾ ಇದ್ದೀರಿ ಬಹುಶಃ ಸಾಮಾಜಿಕ ಅಂತರದ ಪ್ರಜ್ಞೆನೇ ಇಲ್ಲ ಬಹುತೇಕ ರಸ್ತೆಗಳಲ್ಲಿ ಅಥವಾ ಸಿಗ್ನಲ್ ಗಳಲ್ಲಿ ಮಾರ್ಷಲ್ ಗಳು ಇರ್ತಾರೆ ಆದ್ರೆ ಕೆಆರ್ ಮಾರ್ಕೆಟ್ ನಲ್ಲಿ ಮಾರ್ಷಲ್ ಗಳು ಕೂಡ ಇಲ್ಲ ಪೊಲೀಸರು ಕೂಡ ಇಲ್ಲ ಅವರನ್ನ ಎಜುಕೇಟ್ ಮಾಡುವಂತ ನಿಟ್ಟಿನಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಕೂಡ ಸ್ಥಳದಲ್ಲಿ ಇಲ್ಲ ಸೊ ಹೀಗಾಗಿ ಗ್ರಾಹಕರು ಕೂಡ ಬೇಕಾಬಿಟ್ಟಿಯನ್ನ ಓಡಾಡ್ತಾರೆ ಮಾಸ್ಕ್ ಗಳು ಕೂಡ ಹಾಕೋದಿಲ್ಲ ಸಾಮಾಜಿಕ ಅಂತರ ಅಂತೂ ಹೇಳುತ್ತಿರುವುದು ಅಷ್ಟರ ಮಟ್ಟಿಗೆ ಉಲ್ಲಂಘನೆ ಆಗ್ತಾ ಇದೆ ಈಗಾಗಲೇ ಬೆಂಗಳೂರಲ್ಲಿ ಸೆಕೆಂಡ್ ವೇವ್ ನ ಆತಂಕ ಇದೆ ಹೀಗಿರುವಂತಹ ಸಂದರ್ಭದಲ್ಲಿ ಸಾಕಷ್ಟು ಜಾಗರೂಕತೆಯಿಂದ ಇರಬೇಕು ಅನ್ನುವಂಥದ್ದು ತಜ್ಞರು ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಆದರೆ ಇದು ಯಾವುದಕ್ಕೂ ಕೂಡ ನಮ್ಮ ಬೆಂಗಳೂರಿಗರು ಡೋಂಟ್ ಕೇರ್ ಅಂತಿದ್ದಾರೆ ಹಬ್ಬದ ಖರೀದಿ ಭರಾಟೆಯಲ್ಲಿ ಸುರಕ್ಷತೆಯನ್ನೇ ಮರಿತಾ ಇದ್ದಾರೆ ಈಗಾಗಲೇ ಗೃಹೋಪಯೋಗಿ ವಸ್ತುಗಳಾಗಿರ್ಬೋದು ಹೂ ಹಣ್ಣು ತರಕಾರಿ ಹೀಗೆ ನಾನಾ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಿಂದ ಕೂಡ ಬರ್ತಾರೆ ಬಂದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ನಿರ್ಲಕ್ಷ್ಯತನವನ್ನ ವಹಿಸ್ತಾ ಇದ್ದಾರೆ ಇನ್ನೂ ಕೂಡ ಈ ರಸ್ತೆಯನ್ನು ಕಾಣ್ತಾ ಇದ್ದೀರಿ ಈ ರಸ್ತೆಯ ಏನು ಎಂಡಿನ ಭಾಗದವರೆಗೂ ಕೂಡ ತುಂಬಾನೇ ಕ್ರೌಡ್ ಕ್ರಿಯೇಟ್ ಆಗಿದೆ ಜನರು ಕೂಡ ಅರ್ಥ ಮಾಡ್ಕೊಳ್ಬೇಕು ಈಗಿನ ಸಂದರ್ಭದಲ್ಲಿ ಈ ರೀತಿಯಾಗಿ ಜನಸಂದಣಿಯಲ್ಲಿ ಏನಾದರೂ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ರೆ ನಮಗೂ ಕೂಡ ಅಪಾಯ ಅನ್ನುವಂಥದ್ದನ್ನ ಅರವಿಂದ್ ಓಕೆ ಪ್ರಕಾಶ್ ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಮೈಸೂರಿಗೆ ಹೋಗೋಣ ಮೈಸೂರಿನ ಪರಿಸ್ಥಿತಿ ಹೇಗಿದೆ ಅಂತ ಕೆಪಿ ಪ್ರತಿ ಬಾರಿ ಹಬ್ಬದ ಪರಿಸ್ಥಿತಿನೇ ಇವತ್ತು ಇರುತ್ತೆ ಜನ ಅಂತೂ ಕೊರೋನಾ ಮರ್ತಿದ್ದಾರೆ ಏನಾದರೂ ಸ್ವಲ್ಪ ಶಿಸ್ತು ಕ್ರಮವನ್ನು ತಗೊಳ್ಳೋದು ಮಾಸ್ಕ್ ಹಾಕಿಲ್ಲದೆ ಇರತಕ್ಕಂಥವ್ರಿಗೆ ದಂಡ ಹಾಕೋದು ಸ್ವಲ್ಪ ತಿಳಿ ಹೇಳೋದು ಈ ಕೆಲಸವನ್ನು ಅಲ್ಲಿನ ಪಾಲಿಕೆ ಆಡಳಿತ ಏನಾದರೂ ಮಾಡ್ತಾ ಇದೆಯಾ ಇಲ್ವಾ ಅರವಿಂದ್ ಆ ರೀತಿ ಅಂದ್ರೆ ಯಾವ ಶಿಸ್ತು ಕ್ರಮಗಳನ್ನ ಕೈಗೊಳ್ಳುವಂತ ಲಕ್ಷಣಗಳೇ ಇಲ್ಲಿ ಕಾಣ್ತಾ ಇಲ್ಲ ಆದ್ರೆ ಒಂದು ಸಮಾಧಾನದ ವಿಚಾರ ಏನು ಅಂತ ಅಂದ್ರೆ ಜನ ಇನ್ನು ಕೂಡ ಅಂದ್ರೆ ಗಿಜಿಗಿಡುವ ಮಟ್ಟಕ್ಕೆ ಜನ ಇನ್ನು ಕೂಡ ಮಾರುಕಟ್ಟೆಗಳಿಗೆ ಬಂದಿಲ್ಲ ನಾನೀಗ ಬಹುದೂರಗಳ ದೃಶ್ಯಾವಳಿಗಳಲ್ಲಿ ಕೂಡ ಗಮನಿಸ್ತೇನೆ ತೋರಿಸ್ತಾ ಇದ್ದೇನೆ ಅರವಿಂದ್ ಯಾಕೆಂದ್ರೆ ಇನ್ನು ಇವತ್ತು ಮತ್ತು ನಾಳೆ ಒಟ್ಟು ಮೂರು ದಿನಗಳ ಕಾಲ ಹಬ್ಬ ಇರುವಂತಹ ಕಾರಣಕ್ಕೋಸ್ಕರವಾಗಿಯೇ ಇನ್ನೂ ಹೆಚ್ಚಿನ ಸಂಖ್ಯೆಯ ಜನ ಬಂದಿಲ್ಲ ಆದರೆ ಇರುವಂತಹ ಜನರು ಕೂಡ ಯಾವುದೇ ರೀತಿಯಂಥ ಸೋಷಿಯಲ್ ಡಿಸ್ಟೆನ್ಸನ್ನು ಕೂಡ ಮೇಂಟೈನ್ ಮಾಡೋದಲ್ಲೇ ಅಥವಾ ಮಾಸ್ಕ್ಗಳನ್ನು ಕೂಡ ಹಾಕ್ಕೊಳ್ಳೋದಲ್ಲೇ ವ್ಯಾಪಾರ ವಹಿವಾಟುಗಳಲ್ಲಿ ತೊಡಗಿದ್ದಾರೆ ನಾವು ಕೇಳ್ತಾ ಇರುವಂಥದ್ದು ಮೈಸೂರಿನಲ್ಲಿ ದಿನದಿನಕ್ಕೂ ಕೂಡ ಪಾಸಿಟಿವ್ನ ಪ್ರಕರಣ ಕಡಿಮೆ ಆಗ್ತಾ ಇದೆ ಮತ್ತು ನಾನು ಆ ಕಡೆ ಭಾಗದ ದೃಶ್ಯಾವಳಿಗಳನ್ನು ಕೂಡ ತೋರಿಸ್ತಾ ಇದ್ದೇನೆ ಯಾವುದೇ ರೀತಿಯಂಥ ಒಂದು ಮಿನಿಮಮ್ ಸೋಷಿಯಲ್ ಡಿಸ್ಟೆನ್ಸನ್ನು ಕೂಡ ಮೇಂಟೈನ್ ಮಾಡದೆ ಜನ ಇರುವಂತಹದ್ದು ಮತ್ತು ಈ ಕಡೆ ಭಾಗದಲ್ಲಿ ಕೂಡ ತೋರಿಸ್ತಾ ಇದ್ದಾನೆ ಎಷ್ಟರ ಮಟ್ಟಿಗೆ ಜನ ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಕೂಡ ಇಲ್ಲದೆ ನಿಂತಿರುವಂತಹದ್ದನ್ನು ಕೂಡ ತಾವು ಗಮನಿಸಬಹುದು ಇವತ್ತು ನಾಳೆ ಒಟ್ಟು ಮೂರು ದಿನಗಳ ಕಾಲ ಹಬ್ಬ ಇರುವಂತಹ ಕಾರಣಕ್ಕೋಸ್ಕರವಾಗಿ ಬಹುತೇಕ ನಾಳೆ ಈ ಒಂದು ಸಂಖ್ಯೆ ಹೆಚ್ಚಾಗಬಹುದು ಆ ಸಂದರ್ಭದಲ್ಲಾದರೂ ಮೈಸೂರು ಮಹಾನಗರ ಪಾಲಿಕೆ ಅಥವಾ ಮೈಸೂರಿನ ಪೊಲೀಸ್ನವರು ಒಂದು ರೀತಿಯಂತ ಒಂದು ಶಿಸ್ತು ಕ್ರಮವನ್ನು ಧರಿಸೋದಕ್ಕಾದ್ರೂ ಮುಂದಾಗಬೇಕಾಗುತ್ತೆ ಅರವಿಂದ್ ಥ್ಯಾಂಕ್ ಯು ಕೆಪಿ ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ